ಹೇಳ್ತಿದ್ದಾರೆ, ನಂದು ಜೆ ಡಿ ಎಸ್ ಪಕ್ಷ, ನಮ್ಮ ಗುರುಗಳು, ನನ್ನ ಮಾರ್ಗದರ್ಶಿಗಳು, ಗುರುಗಳು ಅವರೆಲ್ಲ ಬಂದು ನಮ್ಮ ಹರೀಶ್ ಗೌಡರು, ಜಿ ಟಿ ದೇವೇಗೌಡರು, ಜಿ ಟಿ ದೇವೇಗೌಡರು ಮಗ ಇದ್ದಾರಲ್ಲ, ಎಮ್ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರು, ಅಪೆಕ್ಸ್ ಬ್ಯಾಂಕ್ನ ಉಪಾಧ್ಯಕ್ಷರು, ಅವರು ನಮ್ಮ ಮಾರ್ಗದರ್ಶಿಗಳು, ಜಿ ಟಿ ದೇವೇಗೌಡರು ನಮ್ಮ ಮಾರ್ಗದರ್ಶಿಗಳು, ಅವರೇ ನಮಗೆ ಟಿಕೆಟ್ ಎಲ್ಲ ಕೊಟ್ಟು ನಿಲ್ಲಿಸಿ ಎಲ್ಲ ರೀತಿ ಸಹಾಯ ಮಾಡಿ ಗೆಲ್ಲಿಸಿದ್ದು ಅವರೇ. ಅವರ ಒಂದು ದಯೆಯಿಂದ ನಾವು ಈಗ ಕಾರ್ಪೊರೇಟರ್ ಆಗಿ ಇಲ್ಲಿ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ನಾನು ಇದುವರೆಗೂ ಕಾರ್ಪೊರೇಟರ್ ಆಗ್ತೀನಿ ಅಂತ ಅನ್ನೋ ಕನಸು ಇರಲಿಲ್ಲ ನಮಗೆ. ಅವ್ರು ನಮ್ಮನ್ನು ಗುರುತಿಸಿ ನಿಲ್ಲಿಸಿ ಗೆಲ್ಲಿಸಿ ಕಾರ್ಪೊರೇಟರ್ ಮಾಡಿ ನೀವು ಕೆಲಸ ಮಾಡಿ ಸಮಾಜ ಸೇವೆ ಮಾಡಿ ಅಂತ ಕಳಿಸ್ಕೊಟ್ಟಿದ್ದಾರೆ ಸರ್. ಅಂದರೆ ಈಗ ನಾವು ಜೆ ಡಿ ಎಸ್ ಕಾರ್ಪೊರೇಟರ್ ಆಗಿರೋದ್ರಿಂದ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಸರ್, ಮಾಡಲೇಬೇಕಲ್ಲ ಸರ್. ನಾವು ಆ ಪಕ್ಷದಿಂದ ಚಿಹ್ನೆಯಿಂದ ಗೆದ್ದಮೇಲೆ ನಮ್ಮ ಪಕ್ಷ ಯಾವ ರೀತಿ ಸೂಚನೆ ಮಾಡಿಕೊಡುತ್ತೆ, ಅವ್ರು ಯಾವ ರೀತಿ ಆದೇಶ ಮಾಡ್ತಾರೆ, ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ, ಅವ್ರನ್ನ ಪಕ್ಷದಿಂದ, ಪಕ್ಷದ ನಿಷ್ಠೆಯಿಂದ ಪಕ್ಷ ಯಾರು ತೋರಿಸ್ತಾರೆ ಅಭ್ಯರ್ಥಿ ಅಂಥವ್ರಿಗೆ ಮಾಡ್ತೀವಿ ಸರ್.